ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಫೆಬ್ರವರಿ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ 100 ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ. 2018 ಜಿಮ್ನಾಸ್ಟಿಕ್ ವಿಶ್ವಕಪ್ ಮಹಿಳೆಯರ ವೈಯಕ್ತಿಕ ಸ್ಪರ್ಧೆಯ ವಿಜೇತರು ಯಾರು? ಉತ್ತರ, ಸ್ಲೋವೇನಿಯಾದ ತೇಜ್ ಬೆಳಕ್. ಈ ಸ್ಪರ್ಧೆಯಲ್ಲಿ ಭಾರತದ ಅರುಣಾ ಬುದ್ಧಾರೆಡ್ಡಿರವರು ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಸಾಧನೆ ಮಾಡಿದ ಭಾರತದ ಮೊದಲ ಜಿಮ್ನಾಸ್ಟಿಕ್ ಪಟು ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. 2016 ದೀಪಾ ಕರ್ಮಾಕರ್ ಅವರು ರಿಯೋ ಒಲಿಂಪಿಕ್ಸ್ನಲ್ಲಿ 4ನೇ ಸ್ಥಾನ ಗಳಿಸಿದ್ದರು ಹಾಗೂ 2014 ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಆದರೆ ವಿಶ್ವ ಟೂರ್ನಿಯಲ್ಲಿ ಅವರು ಪದಕ ಸಾಧನೆ ಮಾಡಿಲ್ಲ. ದೇಶದ ಪ್ರಥಮ ಹಾಗೂ ಜಗತ್ತಿನ 21ನೇ 3D ತಾರಾಲಯವನ್ನು ಎಲ್ಲಿ ನಿರ್ಮಿಸಲಾಗಿದೆ? ಉತ್ತರ, ಮಂಗಳೂರಿನ ಪಿಲಿಕೊಳದಲ್ಲಿ. ಪುಟ್ಟರಾಜು ಗವಾಯಿ ಪ್ರತಿಷ್ಠಾನ ನೀಡುವ ಪುಟ್ಟರಾಜ ಸಮ್ಮಾನ 2018 ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ, ಗಾಯಕ ವಿದ್ವಾನ್ ಆರ್ಕೆ ಪದ್ಮನಾಭ. ದೇಶದ ಮೊದಲ 5G ಪರೀಕ್ಷೆ ಯಶಸ್ವಿಯಾಗಿದೆ. ಈ ಪ್ರಯೋಗದಲ್ಲಿ ಪಾಲ್ಗೊಂಡ ದೂರ ಸಂಪರ್ಕ ಸಂಸ್ಥೆಗಳು ಯಾವುವು? ಉತ್ತರ, ಭಾರತೀಯ ಏರ್ಟೆಲ್ ಮತ್ತು ಚೀನಾದ ಹುವಾವೆ. 5G ಸೇವೆಯು ಸೆಕೆಂಡ್ಗೆ 3GB ವೇಗದಲ್ಲಿ ವೇಗ ಕಲ್ಪಿಸುತ್ತದೆ. 3.5 GHz ಬ್ಯಾಂಡ್ನಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಅಮೆರಿಕನ್ ಬ್ಯಾಂಕರ್ ನಿಯತಕಾಲಿಕೆ ನೀಡುವ 2018 ವರ್ಷದ ಹಣಕಾಸು ಸಚಿವ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ, ಅರುಣ್ ಜೇಟ್ಲಿ. ಅಮೆರಿಕನ್ ಬ್ಯಾಂಕರ್ ನಿಯತಕಾಲಿಕೆಯ ಸಂಪಾದಕಿ ಪೆನ್ನಿ ಕ್ರಾಫ್ಸ್ಪನ್. ಆಸ್ಟ್ರಿಯನ್ ಮುಕ್ತ ಅಂತಾರಾಷ್ಟ್ರೀಯ ಚಾಲೆಂಜ್ನ ವಿಜೇತರು ಯಾರು? ಉತ್ತರ, ಭಾರತದ ಪಾರುಪಲ್ಲಿ ಕಶ್ಯಪ್. ಕಶ್ಯಪ್ರವರು ಅಂತಿಮ ಪಂದ್ಯದಲ್ಲಿ ಮಲೇಷಿಯಾದ ಜೂನ್ ವೇ ಚಿಮ್ ರವರನ್ನು ಪರಾಜಯಗೊಳಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡರು. 2018 ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನ ವಿಭಾಗದಲ್ಲಿ ವಿಜೇತರು ಯಾರು? ಉತ್ತರ, ಅಮೆರಿಕದ ಬಿವಿನ್ ಜಾಂಗ್. ಅಮೆರಿಕದ ಬಿವಿನ್ ಜಾಂಗ್ರವರು ಭಾರತ ಪಿ ವಿ ಸಿಂಧು ಅವರ ವಿರುದ್ಧ ಫೈನಲ್ ಪಂದ್ಯದಲ್ಲಿ 2-0 ಅಂತರದಲ್ಲಿ ಜಯ ತಮ್ಮದಾಗಿಸಿಕೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಚೀನಾದ ಶಿ ಯುಕಿರವರು ಜಯಗಳಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿ ಡೆನ್ಮಾರ್ಕ್ನ ಜೋಡಿ ಮಥಾಮಸ್ ಕ್ರಿಸ್ಟಿಯಾನ್ ಸೆನ್ ಮತ್ತು ಕ್ರಿಸ್ಟಿಯಾನ್ ಫೆಡರ್ಸನ್ ರವರು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಮಾರ್ನ್ ಮಾರ್ಕೆಲ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಕ್ರಿಕೆಟ್. ಮಾರ್ನ್ ರವರು ಆಫ್ರಿಕಾ ತಂಡದ ಆಟಗಾರ. ಇವರು ಎಲ್ಲ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. 2018 ಡೆಲ್ಲಿ ಬೀಚ್ ಓಪನ್ ATP ಟೆನ್ನಿಸ್ ಟೂರ್ನಿಯ ಪ್ರಶಸ್ತಿ ವಿಜೇತರು ಯಾರು? ಉತ್ತರ, ಅಮೆರಿಕದ ಆಟಗಾರ ಫ್ರಾನ್ಸಿಸ್ ಟಿಪೋ. ಟಿಪೋರವರು ಜರ್ಮನಿಯ ಪೀಟರ್ ಗೊಜಯಕ್ ರವರನ್ನು ಪರಾಜಯಗೊಳಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡಿದ್ದಾರೆ. ಅಮೆರಿಕದ ಖಾಸಗಿ ವಿಮಾನ ತಯಾರಿಕಾ ಸಂಸ್ಥೆ ಸ್ಪೇಸ್ ಎಕ್ಸ್ ತಯಾರಿಸಿರುವ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಕೆಟ್ನ ಹೆಸರೇನು? ಉತ್ತರ, ಫಾಲ್ಕನ್ ಹೆವಿ. ಫಾಲ್ಕನ್ ಹೆವಿ ರಾಕೆಟ್ ಒಟ್ಟು 27 ಇಂಜಿನ್ಗಳನ್ನು ಹೊಂದಿದೆ ಹಾಗೂ 63,500 kg ಭಾರವನ್ನು ಹೊರುವ ಸಾಮರ್ಥ್ಯ ಹೊಂದಿದೆ. ತಗಲುವ ವೆಚ್ಚ 598 crore ರೂಪಾಯಿನಷ್ಟು. ಈ ರಾಕೆಟ್ ಮಂಗಳ ಗ್ರಹದ ಸಮೀಪ ಕಕ್ಷೆ ತಲುಪುವ ಗುರಿ ಹೊಂದಿದೆ. 1967 ಅವಧಿಯಲ್ಲಿ ಅಮೆರಿಕದ ನಾಸಾ ಉಡಾವಣೆ ಮಾಡಿದ್ದ ಸ್ಯಾಟರ್ನ್ 5 ಅತ್ಯಂತ ಶಕ್ತಿಶಾಲಿ ರಾಕೆಟ್ ಎನಿಸಿದೆ. ಈ ರಾಕೆಟ್ ಉಡಾವಣೆ ಯಶಸ್ವಿಯಾದರೆ ವಿಶ್ವದಲ್ಲಿ ಅಸ್ತಿತ್ವದಲ್ಲಿರುವ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಎನಿಸಲಿದೆ. 2018-19 ವಿಜಯ ಹಜಾರೆ ಟ್ರೋಫಿ ಟೂರ್ನಿಯ ವಿಜೇತ ತಂಡ ಯಾವುದು? ಉತ್ತರ, ಕರ್ನಾಟಕ ತಂಡ. ಕರ್ನಾಟಕ ತಂಡವು ಸೌರಾಷ್ಟ್ರ ತಂಡವನ್ನು ಸೋಲಿಸುವುದರ ಮೂಲಕ ವಿಜಯ ಹಜಾರೆ ಟ್ರೋಫಿಯನ್ನು ಹಿಂದಿನ 5 3 ಬಾರಿ ಪ್ರಶಸ್ತಿ ಗೆದ್ದ ಹಿರಿಮೆಗೆ ಪಾತ್ರವಾಗಿದೆ. 2018-19 ರಿಯೋ ಓಪನ್ ಟೆನ್ನಿಸ್ ಟೂರ್ನಿಯ ವಿಜೇತರು ಯಾರು? ಉತ್ತರ, ಅರ್ಜೆಂಟೀನಾದ ಆಟಗಾರ ಸಚ್ವರ್ತ್ಮನ್. ನೀತಿ ಆಯೋಗದ ರಾಷ್ಟ್ರೀಯ ಆರೋಗ್ಯಕರ ರಾಜ್ಯಗಳ ವರದಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಉತ್ತರ, ಕೇರಳ. 2 ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ಪಂಜಾಬ್, ತಮಿಳುನಾಡು ಇದೆ. ನೀತಿ ಆಯೋಗದ ಅಧ್ಯಕ್ಷರು ನರೇಂದ್ರ ಮೋದಿ. ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ರಾಜೀವ್ ಕುಮಾರ್.
ಪ್ರಸ್ತುತ ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್. ನೀತಿ ವಿಸ್ತೃತ ರೂಪ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಇಂಡಿಯಾ. 2018-19 ಕೇಂದ್ರ ಬಜೆಟ್ನ ಒಟ್ಟು ಬಜೆಟ್ನ ಗಾತ್ರವೆಷ್ಟು? ಉತ್ತರ 24.42 ಲಕ್ಷ ಕೋಟಿ ರೂಪಾಯಿನಷ್ಟು. 2018-19 ಬಜೆಟ್ನಲ್ಲಿ ಹಣದ ಹಂಚಿಕೆ. ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆಗಾಗಿ 1.38 ಲಕ್ಷ ಕೋಟಿ ರೂಪಾಯಿನಷ್ಟು, ಗ್ರಾಮೀಣ ಅಭಿವೃದ್ಧಿಗಾಗಿ 14.34 ಲಕ್ಷ ಕೋಟಿ, ಮಹಿಳಾ ಸ್ವಸಹಾಯ ಗುಂಪುಗಳ ಸಾಲಕ್ಕೆ 75,000 ಕೋಟಿ, ಜವಳಿ ಕ್ಷೇತ್ರಕ್ಕೆ 7,148 ಕೋಟಿ ರೂಪಾಯಿ, ಡಿಜಿಟಲ್ ಭಾರತಕ್ಕಾಗಿ 3,073 ಕೋಟಿ. 2018-19 ದಿ ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್ ವರದಿಯ ಪ್ರಕಾರ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತವು 8ನೇ ಸ್ಥಾನದಲ್ಲಿದೆ? ಉತ್ತರ 42. 2017-18 ವರದಿಯಲ್ಲಿ ಭಾರತವು 32ನೇ ಸ್ಥಾನದಲ್ಲಿತ್ತು. ಮೂಲಭೂತವಾದ ಮತ್ತು ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರ ಹೆಚ್ಚಳವಾಗಿರುವುದೇ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತದ ಕುಸಿತಕ್ಕೆ ಕಾರಣ ಎಂದು ವರದಿಯಲ್ಲಿ ವಿವರಿಸಲಾಗಿದೆ. ಈ ವರದಿಯಲ್ಲಿ 1ನೇ ಸ್ಥಾನದಲ್ಲಿರುವ ನಾರ್ವೆ ಇದೆ, ಹಾಗೂ ಕೊನೆಯ ಸ್ಥಾನದಲ್ಲಿ ಅಂದರೆ 167ನೇ ಸ್ಥಾನದಲ್ಲಿ ಉತ್ತರ ಕೊರಿಯಾ ಇದೆ. 2018-19 ವರ್ಷದೊಳಗಿನವರ ವಿಶ್ವಕಪ್ ಗೆದ್ದ ದೇಶ ಯಾವುದು? ಉತ್ತರ ಭಾರತ. ಭಾರತ ತಂಡವು ಆಸ್ಟ್ರೇಲಿಯಾ ತಂಡವನ್ನು ಪರಾಜಯಗೊಳಿಸುವುದರ ಮೂಲಕ ಜಯ ತನ್ನದಾಗಿಸಿಕೊಂಡಿತು. ಈ ಜಯದ ಮೂಲಕ ಭಾರತವು 4 ಬಾರಿ ವಿಶ್ವಕಪ್ ಜಯಿಸಿದ ಸಾಧನೆ ಮಾಡಿತು. ಅವು ಯಾವುವೆಂದರೆ 2000, 2008, 2012 ಮತ್ತು 2018. ಭಾರತ ತಂಡದ ನಾಯಕ ಪೃಥ್ವಿ ಶಾ. 2018-19 ಇಂಡಿಯಾ ಓಪನ್ ಬಾಕ್ಸಿಂಗ್ ಟೂರ್ನಿಯ 68 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ ಮೇರಿಕೋಮ್. ಮೇರಿಕೋಮ್ರವರು ಅಂತಿಮ ಪಂದ್ಯದಲ್ಲಿ ಫಿಲಿಪೈನ್ಸ್ ದೇಶದ ಜೋಸಿ ಗಬುಕೋರವರನ್ನು 4-1 ಅಂತರದಲ್ಲಿ ಪರಾಜಯಗೊಳಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ 12ನೇ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ಚಂದ್ರಶೇಖರ್ ಕಂಬಾರ್. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಮಾಧವ್ ಕೌಶಿಕ್. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆಯಾದ ವರ್ಷ 1954. ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ದಿನೇಶ್ ಮಹೇಶ್ವರಿ. ನ್ಯಾಯಮೂರ್ತಿ ಎಸ್ ಕೆ ಮುಖರ್ಜಿ ಅವರು ನಿವೃತ್ತಿಯಾದ ಕಳೆದ 9 ಅಕ್ಟೋಬರ್ ಖಾಲಿ ಇರುವ ಮುಖ್ಯ ನ್ಯಾಯಮೂರ್ತಿ ಸ್ಥಾನದಲ್ಲಿ ನ್ಯಾಯಮೂರ್ತಿ ಎಚ್ ಜಿ ರಮೇಶ್ ಪ್ರಭಾವ ಸೇರೆ ಸಲ್ಲಿಸಲಿದ್ದಾರೆ. 2017 ಭಾರತದ ಅರಣ್ಯ ಸ್ಥಿತಿಗತಿ ವರದಿಯ ಪ್ರಕಾರ ಯಾವ ರಾಜ್ಯದ ಅರಣ್ಯವು ಗರಿಷ್ಠ ಪ್ರಮಾಣದಲ್ಲಿ ಏರಿಕೆಯಾಗಿದೆ? ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶದ ಅರಣ್ಯವು 2 ವರ್ಷಗಳಲ್ಲಿ 2141 ಚದರ ಕಿಲೋಮೀಟರ್ನಷ್ಟು ಏರಿಕೆಯಾಗಿದೆ. ಈ ವರದಿಯಲ್ಲಿ ಕರ್ನಾಟಕವು 1101 ಚದರ ಕಿಲೋಮೀಟರ್ನಷ್ಟು ಅರಣ್ಯವನ್ನು ಹೆಚ್ಚಿಸುವುದರ ಮೂಲಕ 2ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಅರಣ್ಯ ಮತ್ತು ಮರಗಳಿಂದ ಆವೃತವಾಗಿರುವ ಪ್ರದೇಶ ಕಳೆದ 2 ವರ್ಷಗಳಲ್ಲಿ ಶೇಕಡಾ 1ರಷ್ಟು ಏರಿಕೆಯಾಗಿದೆ ಎಂದು ಭಾರತ ಅರಣ್ಯ ಸ್ಥಿತಿಗತಿ ವರದಿ 2017 ಹೇಳಿದೆ. ಈ ಪ್ರಕಾರ ಅರಣ್ಯ ಗರಿಷ್ಠ ಪ್ರಮಾಣದಲ್ಲಿ ಕುಗ್ಗಿದ ರಾಜ್ಯವೆಂದರೆ ಮಿಜೋರಾಂ. 2018-19 ಕೇಂದ್ರ ಬಜೆಟ್ ಪ್ರಕಾರ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವೇತನವೆಷ್ಟು? ಉತ್ತರ ರಾಷ್ಟ್ರಪತಿಯವರು 5 ಲಕ್ಷ, ಉಪರಾಷ್ಟ್ರಪತಿ 4 ಲಕ್ಷ, ರಾಜ್ಯಪಾಲ 3.5 ಲಕ್ಷ. ಯಾವ ಯೋಜನೆಯ ಮೂಲಕ ಕರ್ನಾಟಕ ರಾಜ್ಯದ 1,43,00,000 ಕುಟುಂಬಗಳಿಗೆ ಏಕರೂಪದ ಆರೋಗ್ಯ ಭಾಗ್ಯ ನೀಡುವ ಯೋಜನೆ ಸರ್ಕಾರ ರೂಪಿಸುತ್ತಿದೆ? ಉತ್ತರ ಸಾರ್ವತ್ರಿಕ ಆರೋಗ್ಯ ಕಾರ್ಡ್. ಯಶಸ್ವಿನಿ, ವಾಜಪೇಯಿ, ಆರೋಗ್ಯಶ್ರೀ ಸೇರಿ ಎಲ್ಲ ರಾಜ್ಯಗಳಲ್ಲಿರುವ ಎಲ್ಲ ಆರೋಗ್ಯ ಯೋಜನೆಗಳನ್ನು ಸಾರ್ವತ್ರಿಕ ಆರೋಗ್ಯ ಯೋಜನೆಯ ವ್ಯಾಪ್ತಿಯಡಿ ತರಲಾಗುತ್ತದೆ. ಆಧಾರ್ ಕಾರ್ಡ್ ಹೊಂದಿರುವವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಸರು ನೋಂದಣಿ ಮಾಡಿಕೊಂಡರೆ ಆರೋಗ್ಯ ಇಲಾಖೆಯಿಂದ ಸಾರ್ವತ್ರಿಕ ಆರೋಗ್ಯ ಕಾರ್ಡ್ ನೀಡಲಾಗುವುದು. ಈ ಕಾರ್ಡ್ ಬಳಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಬಿಟ್ಕಾಯಿನ್ ಬಳಕೆಯನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ? ಉತ್ತರ ಭಾರತ, ಥೈಲ್ಯಾಂಡ್, ಚೀನಾ, ತೈವಾನ್, ಜರ್ಮನಿ, ಬೊಲಿವಿಯಾ, ರಷ್ಯಾ, ಐಲ್ಯಾಂಡ್ ಎಕ್ಸೆಟ್ರಾ. ಬಿಟ್ಕಾಯಿನ್ನ ಪಿತಾಮಹ ಸತೋಶಿ ನಕಾಮೊಟೊ. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ಪರಿಷತ್ನ ವರದಿಯ ಪ್ರಕಾರ ಯಾವ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲೆಗಳ ಗುಣಮಟ್ಟದ ದೇಶದಲ್ಲಿಯೇ ಅತ್ಯುತ್ತಮವಾಗಿದೆ? ಉತ್ತರ ಕರ್ನಾಟಕ. 3, 5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗಿತ್ತು. 3 ಮತ್ತು 5ನೇ ತರಗತಿ ಪರೀಕ್ಷೆಯಲ್ಲಿ ಕರ್ನಾಟಕದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 8ನೇ ತರಗತಿಯಲ್ಲಿ ರಾಜಸ್ಥಾನ ಮೊದಲ ಸ್ಥಾನದಲ್ಲಿದೆ, ಹಾಗೂ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ 88ನೇ ಮಹಾಮಸ್ತಾಭಿಷೇಕ ಉತ್ಸವವನ್ನು ಉದ್ಘಾಟಿಸಿದವರು ಯಾರು? ಉತ್ತರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲರು ವಾಜುಬಾಯಿ ವಾಲಾ. ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿ ಶಾಂತಾರಾಮ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ ಶ್ಯಾಮ್ ಬೆಂಗಾಳ್.
ಭಾರತದಲ್ಲಿ ಅತಿ ಹೆಚ್ಚಿನ ರ್ಯಾಂಕ್ ಪಡೆದ ಸ್ಕ್ವಾಷ್ ಆಟಗಾರ ಯಾರು? ಉತ್ತರ, ಸೌರವ್ ಘೋಷಾಲ್. ಇವರು ರಾಷ್ಟ್ರಮಟ್ಟದ ರ್ಯಾಂಕಿಂಗ್ನಲ್ಲಿ 14ನೇ ಸ್ಥಾನದಲ್ಲಿದ್ದಾರೆ. ರಾಷ್ಟ್ರಮಟ್ಟದ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನ ಪಡೆದವರು ಗ್ರೆಗೋರಿ ಕಾರ್ಟಿರ್. ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ, ಫೆಬ್ರವರಿ 4. ಮಾಲ್ಡೀವ್ಸ್ ದೇಶದ ಅಧ್ಯಕ್ಷರ ಹೆಸರೇನು? ಉತ್ತರ, ಅಬ್ದುಲ್ಲಾ ಯಮೀನ್. ಮಾಲ್ಡೀವ್ಸ್ನಲ್ಲಿ ಈಗ 15 ದಿನಗಳ ಕಾಲ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಡಗ್ ಬೋಲಿಂಜರ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಕ್ರಿಕೆಟ್. ಆಸ್ಟ್ರೇಲಿಯಾದ ವೇಗದ ಬೌಲರ್ ಡಗ್ ಬೋಲಿಂಜರ್ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದರು. ದೇಶದ ರೈಲು ಮಾರ್ಗಗಳ ಸಂಪೂರ್ಣ ವಿದ್ಯುದೀಕರಣ ಮತ್ತು ಡೀಸೆಲ್ ಎಂಜಿನ್ಗಳ ಬಳಕೆಯನ್ನು ಸಂಪೂರ್ಣ ಬದಲಿಸುವುದಕ್ಕೆ ರೈಲ್ವೆ ಸಚಿವಾಲಯವು ಗಡುವು ನಿಗದಿಪಡಿಸಿಕೊಂಡಿರುವ ವರ್ಷ ಯಾವುದು? ಉತ್ತರ, 2022. ನೀತಿ ಆಯೋಗದ ಸಿಇಒ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ, ಅಮಿತಾಬ್ ಕಾಂತ್. ಅಮಿತಾಬ್ ಕಾಂತ್ ಅವರನ್ನು ನೀತಿ ಆಯೋಗಕ್ಕೆ 2016 ಫೆಬ್ರವರಿಯಲ್ಲಿ 2 ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿತ್ತು. ಇವರ ಸೇವಾ ಅವಧಿಯನ್ನು ಜೂನ್ 30, 2018 ವಿಸ್ತರಿಸಲಾಗಿದೆ. 2018 ರಾಟರ್ಡ್ಯಾಮ್ ಟೆನಿಸ್ ಟೂರ್ನಿಯ ವಿಜೇತರು ಯಾರು? ಉತ್ತರ, ರೋಜರ್ ಫೆಡರರ್. ಫೆಡರರ್ ಅವರು ಬೆಲ್ಜಿಯಂನ ಗ್ರೆಗೋರ್ ದಿಮಿತ್ರೋವಾರವರ ವಿರುದ್ಧ 2-0 ಅಂತರದಿಂದ ಪರಾಜಯಗೊಳಿಸಿದರು. ಫೆಡರರ್ ಅವರಿಗೆ ಇದು ವೃತ್ತಿ ಜೀವನದ 97ನೇ ಪ್ರಶಸ್ತಿ ಇದಾಗಿದೆ. ಅಮೆರಿಕದ ಡಿಮ್ಮಿ ಕಾರ್ನರ್ಸ್ ಮಾತ್ರ ಫೆಡರರ್ ಅವರಿಗಿಂತ ಹೆಚ್ಚು ಪ್ರಶಸ್ತಿ ಗೆದ್ದ ದಾಖಲೆ ಹೊಂದಿದ್ದಾರೆ. 109 ಟೂರ್ನಿಗಳಲ್ಲಿ ಅವರು ಚಾಂಪಿಯನ್ ಆಗಿದ್ದಾರೆ. ಫೆಡರರ್ ಅವರು ATP ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿರುವ ಹಿರಿಯ ವ್ಯಕ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. 2017 ದೇಶದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಎಂಬ ಖ್ಯಾತಿಗೆ ಆಯ್ಕೆಯಾಗಿರುವ ವಿಮಾನ ನಿಲ್ದಾಣ ಯಾವುದು? ಉತ್ತರ, ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ದುಬೈ ವಿಮಾನ ನಿಲ್ದಾಣವು 2014 ಸತತವಾಗಿ ಮೊದಲನೇ ಸ್ಥಾನವನ್ನು ಉಳಿಸಿಕೊಂಡು ಬಂದಿದೆ. ಖೇಲೋ ಇಂಡಿಯಾ ವಿದ್ಯಾರ್ಥಿಗಳ ಕ್ರಿಕೆಟ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡ ರಾಜ್ಯ ಯಾವುದು? ಉತ್ತರ, ಹರಿಯಾಣ. ಹರಿಯಾಣವು ಒಟ್ಟು 20 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದೆ. ಕರ್ನಾಟಕವು 15 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ 15ನೇ ಸ್ಥಾನವನ್ನು ಕಾದಿರಿಸಿದೆ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕಲಾಮೇಳವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ? ಉತ್ತರ, ದೆಹಲಿ. ಅಂತಾರಾಷ್ಟ್ರೀಯ ಕಲಾಮೇಳವನ್ನು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರವರು ಉದ್ಘಾಟಿಸಿದರು. ಇತ್ತೀಚೆಗೆ ಯಾವ ದೇಶವು ಫೆಬ್ರವರಿ 4 ತನ್ನ 70ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡಿತು? ಉತ್ತರ, ಶ್ರೀಲಂಕಾ. ಶ್ರೀಲಂಕಾವು 1948 ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದುಕೊಂಡಿತು. ಗೋದಾಜರಿ ವೈಲ್ಡ್ ಲೈಫ್ ಸೆಂಕ್ಚುರಿ ಯಾವ ರಾಜ್ಯದಲ್ಲಿದೆ? ಉತ್ತರ, ಮಹಾರಾಷ್ಟ್ರದ ಚಂದ್ರಪುರ್ ಜಿಲ್ಲೆಯಲ್ಲಿ. 2014 ಮಂಗಳ ಗ್ರಹಕ್ಕೆ ಅಡಿಯಿಟ್ಟ ರೋವರ್ ನೌಕೆಯ ಮಂಗಳನಲ್ಲಿ ಎಷ್ಟು ದಿನಗಳನ್ನು ಪೂರೈಸಿದೆ? ಉತ್ತರ, 5000 ದಿನಗಳು. ನಾಸಾವು ಮಂಗಳನ ಭೌಗೋಳಿಕ ಲಕ್ಷಣಗಳನ್ನು ತಿಳಿದುಕೊಳ್ಳಲು 2 ನೌಕೆಗಳನ್ನು 2003 ಉಡಾವಣೆ ಮಾಡಿತ್ತು. ಅವು ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರ್ ಮತ್ತು ಸ್ಪಿರಿಟ್ ಮತ್ತು ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರ್ ಅಪಾರ್ಚುನಿಟಿ. ಇವು ಮಂಗಳನ ಅಂಗಳಕ್ಕೆ ಜನವರಿ 2004 ಬೇರೆ ಬೇರೆ ಸ್ಥಳಗಳಲ್ಲಿ ತಲುಪಿದವು. ಅದರಲ್ಲಿ MER ಸ್ಪಿರಿಟ್ವು 2010 ತನ್ನ ಕಾರ್ಯವನ್ನು ನಿಲ್ಲಿಸಿತು. MER ಅಪಾರ್ಚುನಿಟಿ ಈಗಲೂ ಸಹ ಕಾರ್ಯನಿರ್ವಹಿಸುತ್ತಿದೆ. ರೋವರ್ ಪರ್ಸಿವರೆನ್ಸ್ ವ್ಯಾಲಿ ಎಂಬ ಭಾಗದಲ್ಲಿ ಈ ಕಾರ್ಯಾಚರಣೆ ನಡೆಸಿದೆ. ಈ ಜಾಗವು ಎಂಡಿವರ್ ಕುಳಿಯ ದಕ್ಷಿಣ ಇಳಿಜಾರಿನಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಬಾಂಗ್ಲಾದೇಶದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆದವರು ಯಾರು? ಉತ್ತರ, ಸೈಯದ್ ಮೊಹಮ್ಮದ್ ಹುಸೇನ್. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ. ಬಾಂಗ್ಲಾದೇಶದ ರಾಷ್ಟ್ರಪತಿ ಅಬ್ದುಲ್ ಹಮೀದ್. ಕಾನೂನು ಬಾಹಿರ ವ್ಯವಹಾರ ನಡೆಸಿದ ಆರೋಪಕ್ಕಾಗಿ ಭಾರತೀಯ ಸ್ಪರ್ಧಾತ್ಮಕ ಆಯೋಗವು ಗೂಗಲ್ ಕಂಪನಿಗೆ 1 ಕೋಟಿ ರೂಪಾಯಿ ದಂಡ ವಿಧಿಸಿದೆ? ಉತ್ತರ, 136 ಕೋಟಿ ರೂಪಾಯಿ. 2012 Matrimony.com ಮತ್ತು ಕನ್ಸ್ಯೂಮರ್ ಯೂನಿಟಿ ಹಾಗೂ ಟ್ರಸ್ಟ್ ಸೊಸೈಟಿಯ ಗೂಗಲ್ ವಿರುದ್ಧ ಭಾರತೀಯ ಮಾರುಕಟ್ಟೆಯಲ್ಲಿ ನಿಯಂತ್ರಣ ಸಾಧಿಸಲು ಕೆಲವು ಕಾನೂನು ಬಾಹಿರ ಕ್ರಮಗಳನ್ನು ಕೈಗೊಂಡಿದೆ ಎಂದು ದೂರು ಸಲ್ಲಿಸಿದ್ದವು. ಬಾಟಾದ ಕ್ರೀಡಾ ಉತ್ಪನ್ನ ಪವರ್ನ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ, ಸ್ಮೃತಿ ಮಂದಾನ. ಮಂದಾನರವರು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್. ಸತತ 8 ಗಂಟೆಗಳಿಗೂ ಹೆಚ್ಚು ಕಾಲ ಸುದೀರ್ಘ ಭಾಷಣ ಮಾಡಿ ಶತಮಾನದ ದಾಖಲೆಯ ಭಾಷಣ ನೀಡಿ ಇತಿಹಾಸ ನಿರ್ಮಿಸಿದ ಅಮೆರಿಕದ ಡೆಮೊಕ್ರೆಟಿಕ್ ಪಕ್ಷದ ನಾಯಕಿಯ ಹೆಸರೇನು? ಉತ್ತರ, ನ್ಯಾನ್ಸಿ ಫೆಲೋಸಿ. ದಾಖಲೆಗಳಿಲ್ಲದ ಯುವ ವಲಸೆಗಾರರ ರಕ್ಷಣೆ ಕುರಿತು ಜನಪ್ರತಿನಿಧಿಗಳ ಸಭೆಯಲ್ಲಿ ಫೆಲೋಸಿರವರು ಭಾಷಣ ಮಾಡಿದರು. 2015-16 ವಿಶ್ವಬ್ಯಾಂಕ್ ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ನೀತಿ ಆಯೋಗ ಜಂಟಿಯಾಗಿ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಆರೋಗ್ಯ ಸೂಚ್ಯಂಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನ ಗಳಿಸಿದೆ? ಉತ್ತರ, ಕೇರಳ. ಈ ಸೂಚ್ಯಂಕದಲ್ಲಿ ಕರ್ನಾಟಕವು 9ನೇ ಸ್ಥಾನಕ್ಕೆ ಕುಸಿದಿದೆ.
2014-15 ಸೂಚ್ಯಂಕದಲ್ಲಿ ಎರಡನೇ ಸ್ಥಾನದಲ್ಲಿತ್ತು. ಒಟ್ಟು 25 ಮಾನದಂಡಗಳನ್ನು ಪರಿಗಣಿಸಿ ಈ ಸೂಚ್ಯಂಕ ನಿರ್ಧರಿಸಲಾಗಿದೆ. ಯಾವ ರಾಷ್ಟ್ರವು 2019 ಕಾರ್ಬನ್ ತೆರಿಗೆ ವಿಧಿಸಲು ಯೋಜನೆ ರೂಪಿಸುತ್ತಿದೆ? ಉತ್ತರ ಸಿಂಗಾಪುರ್. ಹಸಿರುಮನೆ ಅನಿಲ ಹೊರಸೂಸುವಿಕೆ ಪ್ರಮಾಣವನ್ನು ತಗ್ಗಿಸುವ ಉದ್ದೇಶದಿಂದ ಕಾರ್ಬನ್ ತೆರಿಗೆ ವಿಧಿಸಲಾಗುತ್ತಿದೆ ಎಂದು ಸಿಂಗಾಪುರ್ನ ಹಣಕಾಸು ಸಚಿವ ಹೆಂಗ್ ಸ್ವೀಕಿತ್ ತಿಳಿಸಿದ್ದಾರೆ. ವಾರ್ಷಿಕ 25,000 ಟನ್ ಮತ್ತು ಅದಕ್ಕಿಂತ ಹೆಚ್ಚು ಅನಿಲ ಸೂಸುವ ಕಾರ್ಖಾನೆಗಳಿಗೆ ಕಾರ್ಬನ್ ಟ್ಯಾಕ್ಸ್ ವಿಧಿಸಲಾಗುತ್ತದೆ. ಪ್ರತಿ ಟನ್ ಹಸಿರು ಅನಿಲಕ್ಕೆ ಅಂದಾಜು 240 ರೂಪಾಯಿ ತೆರಿಗೆ ಬೀಳಲಿದೆ. ಹಸಿರುಮನೆ ಅನಿಲಗಳು ಯಾವುವೆಂದರೆ ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ನೈಟ್ರಸ್ ಆಕ್ಸೈಡ್, ಸಲ್ಫರ್, ಹೆಕ್ಸೋಫ್ಲೋರೈಡ್ ಮುಂತಾದವು. ಮೊದಲ ಬಾರಿಗೆ ನೀರು ಹಕ್ಕಿಯ ಉತ್ಸವವನ್ನು ಯಾವ ಪಕ್ಷಿಧಾಮದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಅಟ್ಪಕಾ ಪಕ್ಷಿಧಾಮ, ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದ ರಾಜ್ಯಪಾಲರು ESL ನರಸಿಂಹನ್. ಹರಿಂದರ್ ಪಾಲ್ ಸಂಧು ಯಾವ ಕ್ರೀಡೆಗೆ ಸಂಬಂಧಿತರಾಗಿದ್ದಾರೆ? ಉತ್ತರ ಸ್ಕ್ವ್ಯಾಶ್. ಮಡವೂರ್ ವಾಸುದೇವನ್ ನಾಯರ್ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿತವರಾಗಿದ್ದಾರೆ? ಉತ್ತರ ಕಥಕ್ಕಳಿ ಕಲಾವಿದ. ನಾಯರ್ರವರಿಗೆ 2011 ಪದ್ಮಭೂಷಣ ಗೌರವಿ ಸಂದಿದೆ. ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 200 ವಿಕೆಟ್ಗಳನ್ನು ಪಡೆದ ವಿಶ್ವದ ಮೊದಲ ಆಟಗಾರ್ತಿ ಯಾರು? ಉತ್ತರ ಜುಲಾನ್ ಗೋಸ್ವಾಮಿ. ಜುಲಾನ್ರವರು ಈ ಸಾಧನೆಯನ್ನು ದಕ್ಷಿಣ ಆಫ್ರಿಕಾದ ವಿರುದ್ಧದ ಪಂದ್ಯದಲ್ಲಿ ಪೂರ್ಣಗೊಳಿಸಿದ್ದಾರೆ. US ಚೇಂಬರ್ ಆಫ್ ಕಾಮರ್ಸ್ ವರದಿಯ ಪ್ರಕಾರ ಜಾಗತಿಕ ಬೌದ್ಧಿಕ ಆಸ್ತಿ ಸೂಚಕದಲ್ಲಿ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಯಾವುದು? ಉತ್ತರ USA. ಭಾರತವು ಈ ಸೂಚಕದಲ್ಲಿ 44ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಪ್ರತಿಶತ 100ರಷ್ಟು LED ಲೈಟಿಂಗ್ ಅನ್ನು ಅಳವಡಿಸಿಕೊಂಡಂತಹ ದೇಶದ ಮೊದಲ ರೈಲ್ವೆ ವಲಯದ ಹೆಸರೇನು? ಉತ್ತರ ದಕ್ಷಿಣ ಕೇಂದ್ರ ರೈಲ್ವೆ. ರಸಗುಲ್ಲಾ ಸಿಹಿ ತಿಂಡಿಯನ್ನು ಕಂಡುಹಿಡಿದವರು ಯಾರು? ಉತ್ತರ ನವೀನ್ ಚಂದ್ರದಾಸ್. ರಸಗುಲ್ಲಾ ಕಂಡುಹಿಡಿದ 150 ವರ್ಷವಾಗಿರುವ ಕಾರಣ ಪಶ್ಚಿಮ ಬಂಗಾಳ ಸರ್ಕಾರವು ನವೀನ್ ಚಂದ್ರದಾಸ್ರವರ ಭಾವಚಿತ್ರವಿರುವ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗಿದೆ. ಯಾವ ಬ್ಯಾಂಕು ತೆರಿಗೆ ಸ್ನೇಹಿ ಬಂಧನ್ SWP ಯೋಜನೆಯನ್ನು ಜಾರಿಗೆ ತರುತ್ತಿದೆ? ಉತ್ತರ SBI ಬ್ಯಾಂಕ್. ಮ್ಯೂಚುವಲ್ ಫಂಡ್ನಲ್ಲಿನ ಹೂಡಿಕೆಯಿಂದ ಪ್ರತಿ ತಿಂಗಳು ಕುಟುಂಬದ ಸದಸ್ಯರಿಗೆ ವ್ಯವಸ್ಥಿತವಾಗಿ ಹಣ ವಿತರಿಸಿರುವ ಯೋಜನೆ ಇದಾಗಿದೆ. ಕನಿಷ್ಠ ಮೊತ್ತ 5,000 ರೂಪಾಯಿದಂತೆ 12 ತಿಂಗಳು ನೀಡಲಾಗುವುದು. ನೂತನವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಸ್ವತಂತ್ರ ನಿರ್ದೇಶಕಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ಪೆಪ್ಸಿಕೋ ಕಂಪನಿಯ ಮುಖ್ಯಸ್ಥೆ ಹಾಗೂ CEO ಇಂದ್ರಾನ್ವಿ. ಇಂದ್ರಾನ್ವಿರವರು ಈ ಸ್ಥಾನಕ್ಕೇರಿದ ಮೊದಲ ಮಹಿಳೆ ಎಂಬ ಖ್ಯಾತಿಯ ಪಾತ್ರರಾಗಿದ್ದಾರೆ. ನ್ಯೂ ವರ್ಲ್ಡ್ ವೆಲ್ತ್ನ ವರದಿಯ ಪ್ರಕಾರ ಜಗತ್ತಿನ 15 ಶ್ರೀಮಂತ ನಗರಗಳ ಪಟ್ಟಿಯಲ್ಲಿ ಮುಂಬೈನ ಸ್ಥಾನವೆಷ್ಟು? ಉತ್ತರ 12. ಮೊದಲ ಶ್ರೀಮಂತ ನಗರ ನ್ಯೂಯಾರ್ಕ್. ಚಂದ್ರಶೇಖರ್ ರಥ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಉತ್ತರ ಒಡಿಸ್ಸಿ ಸಾಹಿತಿ. ಇವರು ಮುಖ್ಯವಾದ ಕೃತಿಗಳು ಯಂತ್ರಾರೂಢ, ಅಸೂರ್ಯ ಉಪನಿವೇಶ್ ಮತ್ತು ನಾವ್ ಜಟರ್. ಇವರನ್ನು ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕಾರಕ್ಕೆ ನಾಮಾಂಕಿತ ಮಾಡಲಾಗಿತ್ತು. ಪ್ಯಾಲೆಸ್ಟೀನ್ನ ಅಧ್ಯಕ್ಷರ ಹೆಸರೇನು? ಉತ್ತರ ಮೊಹಮ್ಮದ್ ಅಬ್ಬಾಸ್. ಇತ್ತೀಚೆಗೆ ನರೇಂದ್ರ ಮೋದಿರವರು ಪ್ಯಾಲೆಸ್ಟೀನ್ಗೆ ಭೇಟಿ ನೀಡಿದಾಗ ಮೊಹಮ್ಮದ್ ಅಬ್ಬಾಸ್ರವರು ಮೋದಿರವರಿಗೆ ಗ್ರ್ಯಾಂಡ್ ಕಾಲರ್ ಗೌರವ ನೀಡಿ ಸತ್ಕರಿಸಿದರು. ಚಳಿಗಾಲದ ಒಲಿಂಪಿಕ್ ನಾಡುಗಳನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತಿದೆ? ಉತ್ತರ ದಕ್ಷಿಣ ಕೊರಿಯಾದ ಯೋಂಗ್ಚಾಂಗ್ನಲ್ಲಿ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಮೂನ್ ಜಾಯಿನ್ ಹಾಗೂ ಇದರ ರಾಜಧಾನಿ ಸಿಯೋಲ್. ಆಸ್ಮಾ ಜಹಾಂಗೀರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತೆ. ಆಸ್ಮಾರವರು ಪಾಕಿಸ್ತಾನದ ಸರ್ವೋಚ್ಚ ನ್ಯಾಯಾಲಯ ಬಾರ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರಲ್ಲಿ ಮೊದಲ ಮಹಿಳೆ. ಸಪ್ತ ಸರೋವರವನ್ನು ಈಜುವುದರ ಮೂಲಕ ದಾಟಿದ ಏಷ್ಯಾದ ಹಾಗೂ ಭಾರತ ಮೊದಲ ವ್ಯಕ್ತಿ ಯಾರು? ಉತ್ತರ ಪುಣೆಯ ರೋಹನ್ ಮೋರೆ. ಚೀನಾದ LPGA ಟೂರ್ನಿಗೆ ಅರ್ಹತೆ ಪಡೆದ ಭಾರತದ ಮೊದಲ ಮಹಿಳೆ ಯಾರು? ಉತ್ತರ ಶರ್ಮಿಳಾ ನುಕೊಲೆಟ್. LPGA ವಿಸ್ತೃತ ರೂಪ ಲೇಡೀಸ್ ಪ್ರೊಫೆಷನಲ್ ಗಾಲ್ಫರ್ಸ್ ಅಸೋಸಿಯೇಷನ್. 2018 ಅಲ್ಲನ್ ಬಾರ್ಡರ್ ಗೌರವಕ್ಕೆ ಪಾತ್ರರಾದವರು ಯಾರು? ಉತ್ತರ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ನಾಯಕ ಸ್ಟೀವ್ ಸ್ಮಿತ್. ಮುಧೋಳದ ಕವಿ ಚಕ್ರವರ್ತಿ ರನ್ನ ಹಳಗನ್ನಡ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ ಡಾಕ್ಟರ್ ಶಾ ಶೆಟ್ಟರ್, ಡಾಕ್ಟರ್ TV ವೆಂಕಟಾಚಲ್, ಡಾಕ್ಟರ್ ಹಂಪ ನಾಗರಾಜಯ್ಯ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ವರದಿಯ ಪ್ರಕಾರ ದೇಶದ 31 ಮುಖ್ಯಮಂತ್ರಿಗಳ ಪೈಕಿ 29 ರಾಜ್ಯಗಳು ಹಾಗೂ 2 ಕೇಂದ್ರಾಡಳಿತ ಪ್ರದೇಶಗಳ ಎಷ್ಟು ಜನರ ವಿರುದ್ಧ ಗಂಭೀರ ಅಪರಾಧ ಪ್ರಕರಣಗಳು ದಾಖಲಾಗಿವೆ? ಉತ್ತರ 8. ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು 177 ಕೋಟಿ ರೂಪಾಯಿ ಆಂಧ್ರ ಪ್ರದೇಶ. ಅತ್ಯಂತ ಬಡವ ಮುಖ್ಯಮಂತ್ರಿ ಮಾಣಿಕ್ ಸರ್ಕಾರ್ 26 ಲಕ್ಷ ರೂಪಾಯಿ ತ್ರಿಪುರ.
ವಿಶ್ವದ ರೇಡಿಯೋ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಫೆಬ್ರವರಿ 13. 2018 ಥೀಮ್ ರೇಡಿಯೋ ಮತ್ತು ಕ್ರೀಡೆ. ಜಗತ್ತಿನ ಅತ್ಯಂತ ಎತ್ತರದ ಹೋಟೆಲ್ನ ಹೆಸರೇನು? ಉತ್ತರ ದುಬೈನ ಗೇವೋರಾ ಹೋಟೆಲ್. ಇದರ ಎತ್ತರ 356 ಮೀಟರ್ 53 ಸೆಂಟಿಮೀಟರ್ನಷ್ಟು. ಭಾರತದ ಮೊದಲ ಆನ್ಲೈನ್ ರೇಡಿಯೋ ಸ್ಟೇಷನ್ ಹೆಸರೇನು? ಉತ್ತರ ರೇಡಿಯೋ ಉಮಂಗ್. ಈ ಸೇವೆಯನ್ನು ಬಳಕೆದಾರರು ವೆಬ್ ಸ್ಟ್ರೀಮಿಂಗ್ ಅಥವಾ ಆ್ಯಪ್ನ ಮೂಲಕ ಉಪಯೋಗಿಸಬಹುದು. ICC ಏಕದಿನ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಪಡೆದ ತಂಡ ಯಾವುದು? ಉತ್ತರ ಭಾರತ. ದಕ್ಷಿಣ ಆಫ್ರಿಕಾ ವಿರುದ್ಧ ಸರಣಿ ಜಯಿಸುವುದರ ಮೂಲಕ ICC ಏಕದಿನ ರ್ಯಾಂಕಿಂಗ್ನಲ್ಲಿ ಭಾರತದ ಅಗ್ರಸ್ಥಾನಕ್ಕೇರಿದೆ. ದಕ್ಷಿಣ ಆಫ್ರಿಕಾ ICC ಏಕದಿನ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನದಲ್ಲಿದೆ. 2018-19 ಚಳಿಗಾಲದ ಒಲಿಂಪಿಕ್ಸ್ನ ಸ್ನೋಬೋರ್ಡ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡ ಅತ್ಯಂತ ಕಿರಿಯ ವಯಸ್ಸಿನ ಕ್ರೀಡಾಪಟು ಯಾರು? ಉತ್ತರ ಅಮೆರಿಕದ 17 ವರ್ಷದ ಕೋಲೆ ಕಿಮ್. ಯಾವ ದೇಶದ ಸರ್ಕಾರವು ತಮ್ಮ ದೇಶದ ಮಹಿಳೆಯರ ಇನ್ನು ಮುಂದೆ ಪುರುಷರ ಪುರುಷ ಸಂಬಂಧಿಕರ ಅನುಮತಿ ಪಡೆಯದೆಯೇ ಸ್ವಂತ ಉದ್ಯಮ ಸ್ಥಾಪಿಸಬಹುದೆಂದು ಆದೇಶವನ್ನು ಹೊರಡಿಸಿದೆ? ಉತ್ತರ ಸೌದಿ ಅರೇಬಿಯಾ. ಸೌದಿಯಲ್ಲಿ ಚಾಲ್ತಿರುವ ಪೋಷಕ ಪದ್ಧತಿ ಅನ್ವಯ ಮಹಿಳೆಯರು ಸ್ವಂತ ಉದ್ಯಮ ಸ್ಥಾಪಿಸಲು ಗಂಡ, ಅಪ್ಪ ಅಥವಾ ಸಹೋದರರ ಲಿಖಿತ ರೂಪದ ಅನುಮತಿ ಕಡ್ಡಾಯವಾಗಿತ್ತು. ಈ ಹೊಸ ಆದೇಶದಿಂದ ಈ ಎಲ್ಲ ಪದ್ಧತಿಗಳು ಅನೂರ್ಜಿತಗೊಂಡಿವೆ. ಬೆಂಗಳೂರು ಇನ್ಫೋಸಿಸ್ ಸಾಹಿತ್ಯ ಪ್ರತಿಷ್ಠಾನ ಮತ್ತು ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ ಕೊಡ ಮಾಡುವ ಇನ್ಫೋಸಿಸ್ ಸಾಹಿತ್ಯ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ಉತ್ತರ 2014 ಸಾಲಿನ ಪ್ರತಿಭಾ ನಂದಕುಮಾರ್ ಮತ್ತು 2015ರ ಸಾಲಿನ ಲತಾ ಗುತ್ತಿ. ಕರ್ನಾಟಕದ ಯಾವ ನಗರದಲ್ಲಿ ಮೊದಲ ಕೇಂದ್ರಿತ ಉಚಿತ ವೈಫೈ ಸೇವೆ ಒದಗಿಸಲಾಗುತ್ತಿದೆ? ಉತ್ತರ ಕಲಬುರಗಿಯ ಮಹಾನಗರ ಪಾಲಿಕೆ ಆವರಣದಲ್ಲಿ. ಭಾರತದ ಮೊದಲ ರೇಡಿಯೋ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ದೆಹಲಿ. IISS ಬಿಡುಗಡೆ ಮಾಡಿರುವ ಮಿಲಿಟರಿ ಬ್ಯಾಲೆನ್ಸ್ 2018 ವರದಿಯ ಪ್ರಕಾರ ರಕ್ಷಣಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವೆಚ್ಚ ಮಾಡಿದ ರಾಷ್ಟ್ರದ ಹೆಸರೇನು? ಉತ್ತರ ಅಮೆರಿಕ. ಅಮೆರಿಕವು ಸುಮಾರು 38.4 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ರಕ್ಷಣಾ ಕ್ಷೇತ್ರಕ್ಕೆ ವ್ಯಯಿಸಿದೆ. ಈ ವರದಿಯಲ್ಲಿ ಭಾರತವು ಸುಮಾರು 3.3 ಲಕ್ಷ ಕೋಟಿ ರೂಪಾಯಿಗಳಷ್ಟು ರಕ್ಷಣಾ ಕ್ಷೇತ್ರಕ್ಕೆ ವ್ಯಯಿಸುವುದರ ಮೂಲಕ 5ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ನೂತನವಾಗಿ ನೇಪಾಳದ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ KP ಶರ್ಮಾ ಓಲಿ. KP ಶರ್ಮಾ ಓಲಿರವರು 2ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ದಕ್ಷಿಣ ಆಫ್ರಿಕಾದ ನೂತನ ಅಧ್ಯಕ್ಷರು ಯಾರು? ಉತ್ತರ ಸಿರಿಲ್ ರಂಪೋಸಾ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿದ್ದ ಜೇಕೋಬ್ ಜುಮಾರ್ ಅವರು ರಾಜೀನಾಮೆ ನೀಡಿದ್ದಾರೆ. ಉಪಾಧ್ಯಕ್ಷರಾಗಿದ್ದ ಸಿರಿಲ್ ರಂಪೋಸಾರವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಭಾರತದ ಹಾಕಿ ತಂಡದ ಪ್ರಾಯೋಜಕತ್ವವನ್ನು ಯಾವ ರಾಜ್ಯ ಸರ್ಕಾರ ಪಡೆದುಕೊಂಡಿದೆ? ಉತ್ತರ ಒಡಿಶಾ. ಒಡಿಶಾ ರಾಜ್ಯ ಸರ್ಕಾರವು ಹಾಕಿ ಇಂಡಿಯಾ ಜೊತೆ 5 ವರ್ಷಗಳ ಪ್ರಾಯೋಜಕತ್ವ ಒಪ್ಪಂದವನ್ನು ಮಾಡಿಕೊಂಡಿದೆ. ಮರದಲ್ಲಿ ನಿರ್ಮಿಸಲಾಗಿರುವ ದೇಶದ ಮೊದಲ ಕೆನೋಪಿ ವಾಕ್ ಅನ್ನು ಎಲ್ಲಿ ನಿರ್ಮಿಸಲಾಗಿದೆ? ಉತ್ತರ ದಾಂಡಲಿ ಸಮೀಪದ ಕುವೇಶಿಯಲ್ಲಿ. ATP ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ ವಿಶ್ವದ ಅತ್ಯಂತ ಹಿರಿಯ ಆಟಗಾರ ಯಾರು? ಉತ್ತರ ಸ್ವಿಟ್ಜರ್ಲ್ಯಾಂಡ್ ಆಟಗಾರ ರೋಜರ್ ಫೆಡರರ್. ರೋಜರ್ ಫೆಡರರ್ ಅವರು ತಮ್ಮ 36ನೇ ವಯಸ್ಸಿನಲ್ಲಿ ATP ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ಹಿರಿಯ ವ್ಯಕ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಪಾಕಿಸ್ತಾನದ ಮೊದಲ ಹಿಂದೂ ಸಂಸದೆಯ ಹೆಸರೇನು? ಉತ್ತರ ಕೃಷ್ಣಕುಮಾರಿ ಕೋಲಿ. ದಲಿತ ಸಮುದಾಯಕ್ಕೆ ಸೇರಿದ ಕೃಷ್ಣಕುಮಾರಿ ಕೋಲಿರವರನ್ನು ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಸಂಸತ್ನ ಮೇಲ್ಮನೆ ಸ್ಥಾನಕ್ಕೆ ನಾಮನಿರ್ದೇಶನಗೊಳಿಸಲಾಗಿದೆ. ದ್ವಿಪಕ್ಷೀಯ ಸರಣಿಯೊಂದರಲ್ಲಿ 500ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ನಾಯಕನೆಂಬ ಶ್ರೇಯಕ್ಕೆ ಪಾತ್ರರಾದವರು ಯಾರು? ಉತ್ತರ ವಿರಾಟ್ ಕೊಹ್ಲಿ. ಕೊಹ್ಲಿರವರು ದಕ್ಷಿಣ ಆಫ್ರಿಕಾ ವಿರುದ್ಧದ 6 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ 3 ಶತಕ ಮತ್ತು 1/2 ಶತಕ ಸಹಿತ 558 ರನ್ ಗಳಿಸಿ ಈ ಸಾಧನೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2013ರಲ್ಲಿ ರೋಹಿತ್ ಶರ್ಮಾರವರು ಆಸ್ಟ್ರೇಲಿಯಾ ಎದುರಿನ ಏಕದಿನ ಸರಣಿಯ 6 ಪಂದ್ಯಗಳಲ್ಲಿ 419 ರನ್ ಗಳಿಸಿದ್ದು ಇದುವರೆಗಿನ ಸಾಧನೆಯಾಗಿತ್ತು. ಡಾಯಿಸ್ ಬ್ಯಾಂಕ್ನ ಪ್ರಕಾರ 2019ರ ಹಣಕಾಸು ವರ್ಷದಲ್ಲಿ GDP ಪ್ರಗತಿ ದರವೆಷ್ಟಿರಬಹುದೆಂದು ಊಹಿಸಿದೆ? ಉತ್ತರ 7.5%. ಬ್ಯಾಂಕ್ ಆಫ್ ಜಪಾನ್ನ ಗವರ್ನರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ಹರುಹಿಕೋ ಕುರೋಡಾ. ಬ್ಯಾಂಕ್ ಆಫ್ ಜಪಾನ್ನ ಕೇಂದ್ರ ಕಚೇರಿ ಟೋಕಿಯೋ, ಜಪಾನ್. ಕೆನಡಾದ ಪ್ರಧಾನಮಂತ್ರಿ ಹೆಸರೇನು? ಉತ್ತರ ಜಸ್ಟಿನ್ ಟ್ರುಡೋ. ಇದರ ರಾಜಧಾನಿ ಒಟೋವಾ ಮತ್ತು ಕರೆನ್ಸಿ ಕೆನಡಿಯನ್ ಡಾಲರ್. 2018ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆಸ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ ಪುಣೆ ಮೂಲದ ವಿಕಾಸ್ ಸಥಾಯಿ. ಯುನೆಸ್ಕೋ ವರದಿ ಪ್ರಕಾರ ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿರುವ ಭಾಷೆಗಳ ಸಂಖ್ಯೆ ಎಷ್ಟು? ಉತ್ತರ 42. ಜಗತ್ತಿನಲ್ಲಿ ಒಟ್ಟು 6,000 ಭಾಷೆಗಳಿವೆ. ಅವುಗಳಲ್ಲಿ 4,000 ಭಾಷೆಗಳು ಅಳಿವಿನ ಅಪಾಯವನ್ನು ಎದುರಿಸುತ್ತಿವೆ.
2020 ಮಾದರಿಯಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ವಿಕೆಟ್ ಕೀಪರ್ ಯಾರು? ಉತ್ತರ, ದಕ್ಷಿಣ ಆಫ್ರಿಕಾದ ಮಾರ್ಕ್ ಬೌಶರ್. ಮಾರ್ಕ್ ರವರು 467 ಪಂದ್ಯಗಳಲ್ಲಿ 957 ಕ್ಯಾಚ್ಗಳನ್ನು ಪಡೆದಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ರವರು 275 ಪಂದ್ಯಗಳಲ್ಲಿ 134 ಕ್ಯಾಚ್ಗಳನ್ನು ಹಿಡಿಯುವುದರ ಮೂಲಕ ಮೂರನೇ ಸ್ಥಾನದಲ್ಲಿದ್ದಾರೆ. 2018 ಕತಾರ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು? ಉತ್ತರ, ಪೆಟ್ರಾ ಕ್ವಿಟೋವಾ. ಜೆಕ್ ಗಣರಾಜ್ಯದ ಪೆಟ್ರಾ ಕ್ವಿಟೋವಾ ರವರು ಅಂತಿಮ ಪಂದ್ಯದಲ್ಲಿ ಸ್ಪೇನ್ನ ಗಾರ್ಬೈನ್ ಮುಗುರುಜಾ ರವರನ್ನು 2-1 ಅಂತರದಿಂದ ಪರಾಜಯಗೊಳಿಸಿದ್ದಾರೆ. ಯೋಕಿಚ್ ಬಾಂಬ್ರಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಭಾರತದ ಟೆನಿಸ್ ಪ್ಲೇಯರ್. ಯುಕಿ ಬಾಂಬ್ರಿ ರವರು ಪುರುಷರ ಸಿಂಗಲ್ಸ್ ವಿಭಾಗದ ATP ರ್ಯಾಂಕಿಂಗ್ನಲ್ಲಿ 101 ಸ್ಥಾನದಲ್ಲಿದ್ದಾರೆ. 44 ಖಜುರಾಹು ನೃತ್ಯ ಉತ್ಸವ 2018 ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ? ಉತ್ತರ, ಮಧ್ಯಪ್ರದೇಶದ. ಯುನೆಸ್ಕೋ ಖಜುರಾಹು ದೇವಸ್ಥಾನವನ್ನು ವಿಶ್ವದ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿದೆ. ಎಸ್ ಬಂಗಾರಪ್ಪ ಪ್ರತಿಷ್ಠಾನ ಹಾಗೂ ಬಂಗಾರಪ್ಪ ವಿಚಾರ ವೇದಿಕೆ ವತಿಯಿಂದ ನೀಡಲಾಗುವ ಸಾಹಿತ್ಯ ಬಂಗಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ, ಡಾಕ್ಟರ್ ಚನ್ನವೀರ ಕಣವಿ. 2017 ಸಿದ್ಧಲಿಂಗಶ್ರೀ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ. ನಡಕಮಲ್ ಹಾಸನ್ ರವರ ನೂತನ ರಾಜಕೀಯ ಪಕ್ಷದ ಹೆಸರೇನು? ಉತ್ತರ, ಮಕ್ಕಳ್ ನಿಧಿ ಮೈಯಂ. ಮಕ್ಕಳ್ ನಿಧಿ ಮೈಯಂ ಅಂದರೆ ಜನನ್ಯಾಯ ಕೇಂದ್ರ ಎಂದರ್ಥ. ಅಸ್ಸಾಂ ಸರ್ಕಾರವು ಯಾವ ದಿನವನ್ನು ರೈನೋ ದಿನವನ್ನಾಗಿ ಆಚರಿಸಲು ಮುಂದಾಗಿದೆ? ಉತ್ತರ, ಸೆಪ್ಟೆಂಬರ್ 22. ಅಸ್ಸಾಂನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನುವಾಲ ಮತ್ತು ಅಸ್ಸಾಂನ ರಾಜ್ಯಪಾಲ ಜಗದೀಶ್ ಮುಖಿ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿಯ ಪ್ರಕಾರ ಅತಿ ಕಡಿಮೆ ಭ್ರಷ್ಟಾಚಾರವಿರುವ ರಾಷ್ಟ್ರ ಯಾವುದು? ಉತ್ತರ, ನ್ಯೂಜಿಲೆಂಡ್. ಈ ಪಟ್ಟಿಯಲ್ಲಿ ಭಾರತವು 81 ಸ್ಥಾನದಲ್ಲಿದೆ. ಏಕಾಂಗಿಯಾಗಿ ಯುದ್ಧ ವಿಮಾನವನ್ನು ಚಲಾಯಿಸಿದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು? ಉತ್ತರ, ಅವನಿ ಚತುರ್ವೇದಿ. ಅವನೀರ್ ಅವರು ಭಾರತದ ವಾಯುಪಡೆಗೆ ಸೇರಿದ MiG-21 ಯುದ್ಧ ವಿಮಾನವನ್ನು ಏಕಾಂಗಿಯಾಗಿ ಹಾರಿಸುವುದರ ಮೂಲಕ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. DRDO ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಿರುವ ಧನುಷ್ ಕ್ಷಿಪಣಿಯ ಎಷ್ಟು ಕೆಜಿ ಭಾರ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ? ಉತ್ತರ, 500 ಕೆಜಿ. ನೆಲದಿಂದ ನೆಲಕ್ಕೆ ಚಿಮ್ಮುವ ಈ ಕ್ಷಿಪಣಿಯು 350 ಕಿಲೋಮೀಟರ್ ದೂರದವರೆಗಿನ ಗುರಿಯನ್ನು ಕರಾರುವಕ್ಕಾಗಿ ಹೊಡೆದು ಉರುಳಿಸುವ ಸಾಮರ್ಥ್ಯ ಹೊಂದಿದೆ. ಏಷ್ಯಾದ ಅತಿದೊಡ್ಡ ಗುಲಾಬಿ ತೋಟ ಎಂಬ ಖ್ಯಾತಿಗೆ ಪಡೆದಿರುವ ಜಾಕಿರ್ ಹುಸೇನ್ ತೋಟ ಯಾವ ರಾಜ್ಯದಲ್ಲಿದೆ? ಉತ್ತರ, ಚಂಡೀಗಡ್. ಜಾಕಿರ್ ಹುಸೇನ್ ತೋಟವನ್ನು 30 ಎಕರೆ ವಿಸ್ತೀರ್ಣದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಹಾಗೂ ಇಲ್ಲಿ 829 ಬಗೆಯ ಗುಲಾಬಿ ಹೂಗಳಿವೆ. ಅನ್ವರ್ ಜಲಾಲ್ಪುರಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಉರ್ದು ಕವಿ. ಭಗವದ್ಗೀತೆ ಹಾಗೂ ರವೀಂದ್ರನಾಥ್ ಠಾಗೂರ್ ಅವರ ಗೀತಾಂಜಲಿಯನ್ನು ಇವರು ಉರ್ದುಗೆ ಅನುವಾದಿಸಿದ್ದಾರೆ. ಇಸ್ರೋ ಅಭಿವೃದ್ಧಿಪಡಿಸಿದ ಸ್ವದೇಶಿ ನಿರ್ಮಿತ ಅಗ್ನಿಫೈ ಕ್ಷಿಪಣಿಯ ದಾಳಿ ವ್ಯಾಪ್ತಿಯಷ್ಟು? ಉತ್ತರ, 5,000 ಕಿಲೋಮೀಟರ್ನಷ್ಟಿದೆ. ಸಿಕ್ಕಿಂ ರಾಜ್ಯದ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, AR ರೆಹಮಾನ್. ಸಿಕ್ಕಿಂನ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಂಬ್ಲಿಂಗ್ ಮತ್ತು ಸಿಕ್ಕಿಂನ ರಾಜ್ಯಪಾಲ ಶ್ರೀನಿವಾಸ್ ದಾದಾಸಾಹೇಬ್ ಪಾಟೀಲ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.